गुड आफ्टरनून एवरीवन। सो इवत जस्ट पंचमी आगैति। पंचमी अल्ल हुरिदिर्तारु अल्ल हुरिलिल्लंद्र कोंडर तंदिर्तीरि याकंद्रे नागप्पक नैवेद्यक्के अल्ल कंपलसरी बेकु। सो वर्षक सत कंपलसरी एल्लार मनेगू अल्ल इद्दे इर्तैति। सो अंत टाइम नगे नावु अल्ल जास्ति तंदिर्तीवि नागप्पक ओंद स्वल्प नैवेद्य हिडीतीवि अल्ल उळिदिर्तावु। उळिदिद्दु एनु माडबेकंतंद्रे ಅವನ ಸಂಜಿ ಟೈಮಿಗ ಸ್ನ್ಯಾಕ್ಸ್ ಅಂದ್ರೆ ನಾವು ಚಾ ಜೋಡಿ ಏನ ನಾವು ತಿಂದ ಚಾ ಕುಡಿತೀವಲ್ಲ ಹೆಚ್ಚು ಮೋರಿಯೋದು ಹೆಂಗೆ ತಿಂದು ಚಾ ಕುಡಿತೀವಲ್ಲ ಆ ಟೈಪ್ ಇವ ಅಳ್ಳ ಒಗ್ಗರಣೆ ಹಾಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹತ್ತವು। ಸೊ ಆಲ್ರೆಡಿ ಇವನ್ ಕ್ರಿಸ್ಪ್ ಇರಂಗಿಲ್ಲ, ಮೆತ್ತಗ ಇರ್ತಾವು। ಹೆಂಗೆ ಈಗ ಪಂಚಮಿ ಟೈಮ್ ಅಂದ್ರೆ ಫುಲ್ ಮಳೆ ಇರ್ತೈತಿ, ಅವು ಮೆತ್ತಗ ಆಗೇ ಆಗಿರ್ತಾವು। ಸೊ ಅದನ್ನ ಹೆಂಗೆ ಒಗ್ಗರಣೆ ಹಾಕೊಂಡು ನಾವೆಲ್ಲ ನಮ್ಮ ಕಡೆ ಹುಬ್ಳಿ ಸೈಡ್ ಧಾರವಾಡ ಬೆಳಗಾವ್ ಸೈಡ್ ಅದನ್ನ ಹೆಂಗೆ ಮಾಡ್ಕೊಂಡು ತಿಂತೇವೆ ಅಂತ ಹೇಳಿ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ। ಸೋ ಈಗ ನೀವು ಪಂಚಮ್ಯಾಗ ತಂದಿದ್ದು ಅಳ ಉಳಿದಿದ್ದು ಅಂದ್ರೆ ನೀವು ಹಿಂಗ ಸಂಜಿಕ್ ಚಾ ಕುಡಿ ಮುಂದೆ ಮಾಡ್ಕೊಂಡು ತಿನ್ರಿ, ಮಸ್ತ್ ಅಂದ್ರೆ ಮಸ್ತ್ ಹತ್ತೈತಿ। ಸೋ ಈಗ ಅದಕ್ಕೆ ಏನೇನು ಬೇಕು ಅಂತ ಹೇಳಿ ನಿಮಗೆ ತೋರಿಸ್ತೀನಿ, ಆಮೇಲೆ ಅಳ ಹೆಂಗ್ ಮಾಡಬೇಕು ಅಂತ ಹೇಳಿ ಅದನ್ನು ತೋರಿಸ್ತೀನಿ। ಸೋ ನಾನು ಹೆಂಗ್ ಮಾಡ್ತೀನಿ ಅದನ್ನ ಫಾಲೋ ಮಾಡಿ ನೀವು ಅದನ್ನ ಮಾಡಿ ನೋಡ್ರಿ। ಇಲ್ಲೇ ಅಳ ಒಗ್ಗರಣೆ ಮಾಡಕ ಫಸ್ಟ್ ಗೆ ಏನು ಬೇಕು ಅಂತಂದ್ರೆ ಇವ ಅಳ ಪಂಚಮಿಗೆ ನಾವು ನಾಗಪ್ಪಗ ನೈವೇದ್ಯ ಮಾಡ್ತೀವಲ್ಲ ಅವ ಅಳ್ಳಿವ। ಆಮೇಲೆ ಅದಕ್ಕೆ ಮೇನ್ ಬೇಕಂತಂದ್ರೆ ಹಸಿ ಕೊಬ್ಬರಿ ಮತ್ತೆ ಕೊತ್ತಂಬರಿ। ಹಸಿ ಕೊಬ್ಬರಿ ತುರ್ಕೊಂಡ ಅದನ್ನ ಕೊತ್ತಂಬರಿ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡೇನಿ। ಆಮೇಲೆ ಶೇಂಗಾ, ಆಮೇಲೆ ಹಸಿ ಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿ, ಆಮೇಲೆ ಟೊಮೆಟೊ, ಕರಿಬೇವು। ಆಮೇಲೆ ನಾನು ಯಾವಾಗೂ ಹೇಳ್ತೀನಿ ನಿಮ್ದು ಮಸಾಲೆ ಒಗ್ಗರಣೆ ಡಬ್ಬಿ ಇಷ್ಟಿತ್ತಂತಂದ್ರೆ ನಿಮ್ದು ಅಳ್ಳ ಒಗ್ಗರಣೆ ತಯಾರಾಗ್ತೈತೆ ನೋಡ್ರಿ। ಈಗ ಇಲ್ಲಿ ಎಣ್ಣೆ ಕಾದಿತಿ, ಎಣ್ಣೆ ಎಷ್ಟು ಹಾಕಿನಂದ್ರೆ ಇಷ್ಟು ಅಳ್ಳಿಗೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆ ಹಾಕೊಂಡಿನಿ। ಆಲ್ರೆಡಿ ಎಣ್ಣೆ ಕಾದೈತಿ, ಈಗ ಇದಕ್ಕೆ ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಇದ ಕರಿಬೇವು। ಕರಿಬೇವು ಹಾಕಿದ್ಮೇಲೆ ನಮ್ಮ ಮನೆಯಾಗ ನಾವು ಯಾವಾಗೂ ಸ್ವಲ್ಪ ಜಾಸ್ತಿ ಖಾರನ ತಿಂತೀವಿ, ಅದಕ್ಕೆ ನಾ ಖಾರ ಜಾಸ್ತಿ ಹಾಕ್ತೀನಿ। ಈಗ ಇದಕ್ಕೆ ಮೆಣಸಿನಕಾಯಿ, ಇವಾಗ ಮೆಣಸಿನಕಾಯಿ ಸ್ವಲ್ಪ ಕ್ರಿಸ್ಪ್ ಆಗಲಿ ಅದರ ಜೊತೆ ಶೇಂಗಾ ಹಾಕ್ತೀನಿ, ಯಾಕಂದ್ರೆ ಶೇಂಗಾ ಮತ್ತು ಮೆಣಸಿನಕಾಯಿ ಎರಡು ಕೂಡ ಕ್ರಿಸ್ಪ್ ಆಗಿಬಿಡ್ತಾವ। ಇದ ಶೇಂಗಾ, ಆಮೇಲೆ ಇವೆರಡು ಕ್ರಿಸ್ಪ್ ಆದ್ಮೇಲೆ ಇದಕ್ಕೆ ಏನು ಹಾಕ್ಬೇಕಂತಂದ್ರೆ ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಚಂದಗೆ ಫ್ರೈ ಆಗಲಿ, ಇದ ಋತುವ್ರಿಗೆ ಹೇಳ ಅನ್ಸತ್ತ। ಇದ ಇಲ್ಲೇ ಉಳ್ಳಾಗಡ್ಡಿ ಫ್ರೈ ಆದ್ಕೊಳ್ಳಿ। ಈಗ ಟೊಮೆಟೊ ಮಿಕ್ಸ್ ಮಾಡ್ತೇವೆ ಇದಕ್ಕೆ, ನೀವು ಟೊಮೆಟೊನೂ ಹಾಕ್ರಿ, ಲಿಂಬು ಹಾಕಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅಳ್ಳ ಸ್ವಲ್ಪ ಮೆತ್ತಗಾದ್ವು ಅಂತಂದ್ರೆ ಬಾಯಾಗ ತಿನ್ನಕ್ ಚಲೋ ಅನ್ನಿಸ್ತಾವ, ಇಲ್ಲಾಂದ್ರೆ ಒಸಡೆಲ್ಲ ನೋಡ್ತೈತೆ ಅಂತೀವಲ್ಲ ಹಂಗಾಗ್ತೈತಿ। ಇದ ಟೊಮೆಟೊ ಹಾಕೋದ್ರಿಂದ ಅಳ್ಳ ಮೆತ್ತಗಾಗ್ತಾವ ಕೊಬ್ಬರಿ ಮತ್ತು ಟೊಮೆಟೊದಿಂದ, ಹಿಂಗಾಗಿ ಒಸಡೆದು ನೋಸಂಗಿಲ್ಲ ಅಂದ್ರೆ ಒಣ ಒಣ ಆದ್ರೂ ಅಂದ್ರೆ ಒಸಡಿ ನೋಸ್ಕೊಳ್ತೀವಿ ಇನ್ನೂ ಮುಂದೆ ಬಾಯಿ ನೋವು ಆಕೈತೆ ಅಂತೀವಲ್ಲ ತಿನ್ನಕ ಹಂಗಾಗ್ತೈತಿ। ಈಗೇನು ಮಾಡ್ತೀನಂದ್ರೆ ಅಳ್ಳ ಆಲ್ರೆಡಿ ಭಾಳ ಅಂದ್ರೆ ಭಾಳ ಸಫ್ಟ್ ಇರ್ತಾವ ಇವ, ಸೊ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಬೇಕಾಗ್ತದೆ, ಸ್ವಲ್ಪ ಕಮ್ಮಿ ಆದ್ರೆ ನಡೆಯಂಗಿಲ್ಲ, ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಆಮೇಲೆ ಅರಿಶಿನ, ಇದೆಲ್ಲ ಟೊಮೆಟೊ ಕರಗಲಿ। ಈಗ ಅಷ್ಟು ಮಟ್ಟ ನಾ ಇದ್ರಾಗ ಸಕ್ಕರೆ ಹಾಕ್ತೀನಿ, ಸಕ್ಕರೆ ಸೊ ಇಲ್ಲಿ ಟೊಮೆಟೊ ಕರಗೋ ಮಟ್ಟ ಚಂದಗೆ ಫ್ರೈ ಮಾಡೋನು। ನಿಮಗೆ ಬೇಕಾದ್ರೆ ಒಂದೆರಡು ಹನಿ ಅಷ್ಟ ನೀರು ಹಾಕೋರಿ ಇದಕ್ಕೆ, ಯಾಕಂತಂದ್ರೆ ಟೊಮೆಟೊ ಲಘೂನ ಕರಗ್ತೈತಿ, ಆಮೇಲೆ ಅಳ್ಳ ಸ್ವಲ್ಪ ಮೆತ್ತಗೂ ಆಗ್ತಾವ। ಅಳ್ಳ ನಮ್ಗೆ ಮನ್ಯಾಗ ಹುರಿಯಂಗಿಲ್ಲ, ಈಗೆಲ್ಲ ಇಲ್ಲೇ ಬೆಳಗಾವ್ ಮಾರ್ಕೆಟ್ನಾಗ
ಫುಲ್ ರೆಡಿಮೇಡೇ ಸಿಗ್ತಿತ್ತಲ್ಲ ಹಿಂಗಾಗಿ ಯಾವುದು ಮನ್ಯಾಗ ಮಾಡೋ ಟೆನ್ಷನ್ ಇಲ್ಲ ನೋಡ್ರಿ ಮೊದಲಿನ ಕಾಲದಾಗೆಲ್ಲ ಮನ್ಯಾಗ ಮಾಡ್ತಿದ್ರು ಆದ್ರೆ ಈಗಿನವರಿಗೆ ಅಂತದ ಏನು ಟೆನ್ಷನ್ ಇಲ್ಲ ಎಲ್ಲ ರೆಡಿಮೇಡ್ ಸೋ ಈಗ ನಂದ ಆಲ್ರೆಡಿ ಟೊಮೆಟೊ ಇವು ಕರಗಕ ಬಂದವ ಕರಗಿದು ಅಂತಂದ್ರೆ ಇದ ಗ್ಯಾಸ್ ಆಫ್ ಮಾಡಿ ಆಮೇಲೆ ಅಳ್ಳ ಮಿಕ್ಸ್ ಮಾಡ್ತೀನಿ ಸೋ ನೋಡ್ರಿ ಕಡಾಯಿ ಇಷ್ಟ ಯಾಕ ದೊಡ್ಡ ತಕೊಂಡಾಳ ಅಳ್ಳ ಸ್ವಲ್ಪ ಅನ್ಬೋದು ನೀವು ಕಡಾಯಿ ಯಾಕ ದೊಡ್ಡ ತಕೊಂಡೇನ ಅಂತಂದ್ರೆ ಅಳ್ಳ ಮಿಕ್ಸ್ ಮಾಡೋ ಮುಂದೆ ಎಲ್ಲ ಹೊರಗೆ ಬಿಳ್ತಾವ ಸ್ವಲ್ಪ ದೊಡ್ಡಿತ್ತು ಅಂತಂದ್ರೆ ಕಲಸಾಡಕ ಕಂಫರ್ಟಬಲ್ ಆಗ್ತಿತ್ತಲ್ಲ ಅದರ ಸಂಬಂಧ ದೊಡ್ಡ ತಕೊಂಡೆ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಈಗೇನ್ ಥಂಡ್ ಐತಿ ಲಗುನ ಒಗ್ಗರಣೆ ಆರ್ತೈತಿ ಆರ್ತಂದ್ರೆ ಬಡ ಬಡ ಮಿಕ್ಸ್ ಮಾಡ್ಬಿಡು ಸೋ ಈಗ ಇದು ಒಗ್ಗರಣೆ ಆರೈತಿ ಇದರಾಗ ಇವ ಅಳ್ಳ ನೀವೇನ ಸ್ವಲ್ಪ ಕೇರಿ ತಕ್ಕೋಬೇಕು ಒಮ್ಮೆಮ್ಮೆ ತಳಗ ಜೋಳ ಉಳಿದಿರ್ತಾವ ಅವನ್ನೆಲ್ಲ ತೆಗಿಬೇಕು ಮ್ಯಾಲಿನ ಮ್ಯಾಲಿಂದ ಅಳ್ಳ ಹಾಕಬೇಕು ಒಮ್ಮೆ ನಾವು ಹಂಗ ತಂದಿದ್ದು ಹಂಗ ಸುರಿವಿದೆ ಅಂದ್ರೆ ಜೋಳ ಉಳಿದಿರ್ತಾವ ತಳದಾಗ ಸೋ ಹಂಗ ಸುರುವಾಕ ಹೋಗಬೇಡ್ರಿ ಅಳ್ಳ ಸ್ವಲ್ಪ ಜಾಲಿಶ್ ಜಾಲಿಶ್ ತಕ್ಕೋರಿ ಮ್ಯಾಗಿನ ಮ್ಯಾಗಿನು ಎಷ್ಟೋ ನೀವು ಮಾಡಿದ್ರು ಅಳ್ಳ ತಳದಾಗ ಒಂದು ಸ್ವಲ್ಪ ಜೋಳ ಉಳಿದ ಇರ್ತಾವ ನಮ್ಮ ಅಳ್ಳ ಎಂತ ಚಂದ ತಯಾರಾಗಕತ್ತಾವ ನಮ್ಮ ಸೈಡ್ ಮಂದಿಗೆಲ್ಲ ಅಳ್ಳಿದ ಒಗ್ಗರಣೆ ತಿನ್ನೋದು ಅಂತಂದ್ರೆ ಗುರುತಿರ್ತೈತಿ ಆದ್ರೆ ಬೇರೆ ಸೈಡ್ ಗುರುತಿರಂಗಿಲ್ಲ ಸೋ ಹಿಂಗಾಗಿ ತೋರ್ಸಾಕತ್ತೇನಿ ಕಲ್ಕೊಂಡು ಮಾಡಿ ನೋಡ್ರಿ ಅಳ್ಳ ಒಂದ್ ಸ್ವಲ್ಪ ಒಗ್ಗರಣಿ ಜಾಸ್ತಿನೇ ಮಾಡ್ಕೋಬೇಕ ಅಳ್ಳ ಮಾಡ್ಬೇಕಾದ್ರೆ ಒಗ್ಗರಣಿ ಕಡಿಮೆ ಆಯ್ತಂದ್ರೆ ಒಣ ಒಣ ಆಗ್ತಾವು ಟೇಸ್ಟ್ ಆಗಂಗಿಲ್ಲ ನೀವು ಉಳ್ಳಾಗಡ್ಡಿ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿ ದೊಡ್ಡದಿದ್ದ ಇದ್ರೊಳಗಿನ ಹಾರ್ ಹಾರ್ ಹೊಂಟಾವ ನಾನು ಸೋ ಈಗ ಇದ ಅಳ್ಳ ಒಗ್ಗರಣೆ ರೆಡಿ ಆಗೈತಿ ಆಮೇಲೆ ಇದಕ್ಕೆ ಈಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಇದ ಕೊತ್ತಂಬರಿ ಆಮೇಲೆ ಕೊಬ್ಬರಿ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಫುಲ್ ಒಂದ್ ಗಿಟಗೇನ್ ಇರ್ತಿತ್ತಲ್ಲ ಹಾಫ ಅದನ್ನ ಫುಲ್ ಹಾಕೇನ ಯಾಕಂದ್ರೆ ಇದಕ್ಕೆ ಹಸಿ ಕೊಬ್ಬರಿನ ಮೇನ್ ಹಸಿ ಕೊಬ್ಬರಿ ಜಾಸ್ತಿ ಹಾಕಿದ್ರ ಟೇಸ್ಟ್ ಆಗ್ತೈತದ ಮತ್ತೆ ಹಸಿ ಕೊಬ್ಬರಿ ಇದ್ರನ ಮನ್ಯಾಗ ಅಳ್ಳ ಮಾಡ್ರಿ ಇಲ್ಲಂತಂದ್ರೆ ಅದು ಟೇಸ್ಟ್ ಆಗಂಗಿಲ್ಲ ಅಷ್ಟ ಸೊ ಅದ್ರ ಸಂಬಂಧ ಹಸಿ ಕೊಬ್ಬರಿ ಕಂಪಲ್ಸರಿ ನೋಡ್ರಿ ಎಷ್ಟು ಚಂದ ಕಾಣಿಸಕತ್ತೈತಿ ವಾವ್ ಇವ ನೋಡ್ರಿ ನಮ್ಮ ಅಳ್ಳ ರೆಡಿ ಅದಾವ ಇವ ಹಿಂಗ ಕಲಸಿ ಒಂದ್ ಸ್ವಲ್ಪ ಹೊತ್ತು ಬಿಡ್ಬೇಕು ಒಂದ್ 10-15 ನಿಮಿಷ ಈ ಕೊಬ್ಬರಿ ಟೊಮೆಟೊ ಕೊತ್ತಂಬರಿ ಇರೋದ್ರಿಂದ ಅಳ್ಳ ಮೆತ್ತಗಾಗ್ತೈತಲ್ಲ ಅವಾಗ ಭಾಳ ತಿನ್ನಾಕ ಟೇಸ್ಟ್ ಆಗ್ತೈತಿ ಸೊ ನಮ್ಮ ಅಳ್ಳ ರೆಡಿ ಅದಾವ ನೋಡ್ರಿ ಸೊ ನಮ್ದು ಅಳ್ಳ ಒಗ್ಗರಣೆ ರೆಡಿ ಐತಿ ಆದ್ರೆ ಇಷ್ಟಕ್ಕ ನಾ ಬಿಡಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಮ್ಯಾಲ ಪುಟಾಣಿ ಹಿಟ್ಟು ಹಚ್ತೀನಿ ಯಾಕಂದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತೈತಿ ಅದ್ರ ಸಂಬಂಧ ನೀವು ಬೇಕಂದ್ರೆ ಹಚ್ಕೋಬೋದು ಇಲ್ಲಂದ್ರೆ ಇಲ್ಲ ಇವಾಗ ಕಲರ್ ವಿಡಿಯೋನ್ಯಾಗ ಯಾಕಂದ್ರೆ ಕ್ಲೈಮೇಟ್ ಹೊರಗೆ ಮಾಡಾಕೈತ್ಲ ಆಮೇಲೆ ಕಲರ್ ಅಷ್ಟು ಎಲ್ಲೋ ಕಾಣ್ಬೋಲ್ಲ ಇವು ಸೊ ನಮ್ಮ ಅಳ್ಳ ರೆಡಿ ಅದಾವು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತಾವ ನನಗೆ ಗುರುತೈತಿ ನಾ ನಿಮಗ್ ತಿಂದ ಹೇಳ್ತೀನಿ ಹೆಂಗಾಗ್ಯಾವ ಅಂತ ಹೇಳಿ ಸೊ ನೋಡ್ರಿ ಆಕ್ಚುಲಿ ಸ್ಪೂನ್ಲೆ ತಿನ್ಬಾರ್ದ ಅಳ್ಳ ಹಿಂಗ ಕೈಲೇನೆ ಹಿಂಗ ತಗೊಂಡ ಮಸ್ತ್ ಯಾರು ನೋಡ್ತಿರೇನ್ ಟೇಸ್ಟ್ ಋತುಮಾ ನಾ ಹೇಳಿದ್ನಲ್ಲ ಒಂದ ಅರ್ಧ ತಾಸು ಇಡ್ಬೇಕು ಮೆತ್ತಗಾಗ್ತಾವ ಅವಾಗ ತಿನ್ಬೇಕು ಇಲ್ಲಂತಂದ್ರೆ ಇದೆಲ್ಲ ಹೊಸಡ್ ನೋಡ್ತೇವಂತೇಲ್ವ ಹಂಗ ನೋಡ್ತೇವೆ ಪರ ಟೇಸ್ಟ್ ಭಾಳ ಆಗ್ಯಾವ ಸೊ ನಿಮ್ಮ ಮನ್ಯಾಗೂ ಈ ಪಂಚಮಿವ ಅಳ್ಳ ಏನಾರ ಉಳ್ದಿದ್ದು ಅಂತಂದ್ರೆ ಹಿಂಗೆ ಮಾಡಿ ನೋಡ್ರಿ ಭಾಳ ಅಂದ್ರೆ ಮಸ್ತ್ ಮಸ್ತಾಗ್ಯಾವ ಶೇಂಗಾ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚಿಗೆ ಬಿತ್ತಂದ್ರೆ ಮ್ಯಾಗ ಹಸಿ ಕೊಬ್ಬರಿ ಫುಲ್ ಒಂದು ಅರ್ಧ ಗಂಟೆಗ ಹಾಕೇನಿ ನಾವು ಇಂಥವ 5 ನಿಮಿಷನ್ಯಾಗ 10 ನಿಮಿಷನ್ಯಾಗ ತಯಾರಾಗುವ ಅಷ್ಟು ರುಚಿಗೆ
ಬಾಯಿಗೆ ರುಚಿ ಆಗಿರುವಂತ ರೆಸಿಪಿಗಳನ್ನ ತೋರಿಸ್ತಿರ್ತೇನೆ. ಅದರ ಸಂಬಂಧ ಇನ್ನೂ ಮಟ್ಟ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು ಹೆಚ್ಚು ಮಂದಿಗೆ ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಎಲ್ಲರಿಗೂ ಶೇರ್ ಮಾಡ್ರಿ. ಮತ್ತೆ ಯಾಕಂದ್ರೆ ನಾನು ಇಂತವೆಲ್ಲ ರೆಸಿಪಿ ತೋರಿಸ್ತಿರ್ತೇನೆ, ಅದನ್ನ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡ್ರಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನ್ಯಾಗ ಇಂತಾದ ಒಂದು ಟ್ರೆಡಿಷನಲ್ ಇರಲಿ ಹೊಸದ ರೆಸಿಪಿ ಇರಲಿ ಅದರ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬೈ.